ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನಲವತ್ತೇಳು ಸಂಖ್ಯೆ ಎಂಬತ್ತೆಂಟು ಯಹುವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ರಾಜವಂಶಸ್ಥರಾದ ಯಾಜಕರಿಗೆ ಅವರು ಸ್ವಂತ ಬಲಿಯನ್ನು ನಂಬಿಗಸ್ಥತೆಯಿಂದ ನಿರ್ವಹಿಸುವಾಗ ಮತ್ತೊಂದು ರೀತಿಯ ಐಶ್ವರ್ಯಗಳು ಬರುತ್ತವೆ ಈ ಐಶ್ವರ್ಯಗಳು ಪವಿತ್ರಾತ್ಮನ ಐಶ್ವರ್ಯಗಳು ಅವರು ಸ್ವಾರ್ಥದ ಇಷ್ಟಾರ್ಥಗಳನ್ನು ಲೌಕಿಕ ಗುರಿಗಳನ್ನು ಭೌತಿಕ ಯೋಜನೆ ಇತ್ಯಾದಿಗಳನ್ನು ಕರ್ತನ ಸೇವೆಯಲ್ಲಿ ಮತ್ತು ಸತ್ಯದ ನಿಮಿತ್ತ ಬಲಿಯಾಗಿ ಕೊಡುವಾಗ ಅವರು ಪರಲೋಕದ ತಂದೆಯ ಮತ್ತು ಕ್ರಿಸ್ತನ ಸಾರೂಪ್ಯದಲ್ಲಿ ಹೆಚ್ಚೆಚ್ಚಾಗಿ ಬೆಳೆಯುವಾಗ ಪವಿತ್ರಾತ್ಮದ ಫಲಗಳಾದ ಸಾದತ್ವ ದೀರ್ಘಶಾಂತಿ ಶಮೆದಮೆ ಸಹೋದರರ ಸ್ನೇಹ ಪ್ರೀತಿ ಎಂಬುವುಗಳು ಅವರಲ್ಲಿ ಸಮೃದ್ಧಿಯಾಗಿರುತ್ತವೆ ಇನ್ನು ಮೊದಲುಗೊಂಡು ಹಿಂದೆ ಅಪರಿಚಿತವಾಗಿದ್ದ ಸಂತೋಷ ಮತ್ತು ಸಮಾಧಾನಗಳನ್ನು ಕಂಡುಕೊಳ್ಳುತ್ತಾರೆ ಅವರನ್ನೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಾಗ ಆತನ ಎಲ್ಲ ಅಮೂಲ್ಯ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು ತಮ್ಮದಾಗಿವೆ ಎಂಬುದನ್ನು ಸ್ಪಷ್ಟವಾಗಿ ಗ್ರಹಿಸುವ ಮೂಲಕ ಈ ಸಂತೋಷ ಮತ್ತು ಸಮಾಧಾನ ಬರುತ್ತದೆ ಈಗ ಅವರ ನಂಬಿಕೆಯು ಈ ವಾಗ್ದಾನಗಳನ್ನು ತಮ್ಮದಾಗಿವೆ ಎಂಬ ಗ್ರಹಿಕೆಯನ್ನು ಮೂಡಿಸುತ್ತದೆ Amen.